ಏನು ಇವತ್ತಿನ ನಮ್ಮ ಭಾರತ ದೇಶದಲ್ಲಿ ಯುವಕರು, ಯಾಕಂದರೆ ಈ ದೇಶದಲ್ಲಿ 30%ಕ್ಕಿಂತ ಜಾಸ್ತಿ ಯುವಕರಿದ್ದಾರೆ, ಯುವಕರೇ ದೇಶದ ಶಕ್ತಿ. ಇವತ್ತಿನ ನಮ್ಮ ಭಾರತ ದೇಶದ ಯುವಕರು ಸೊಸೈಟಿಲಿ ಇವತ್ತು ನಮ್ಮ ದೇಶದ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಸೈನ್ಸ್ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಟೆಕ್ನಾಲಜಿ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಎಕನಾಮಿ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಎಜುಕೇಷನ್ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಹೆಲ್ತ್ ಬಗ್ಗೆ ಚಿಂತೆ ಮಾಡ್ತಿಲ್ಲ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಯುವಕರು ಬೇರೆ ದಿಕ್ಕಿಗೆ ತಗೊಂಡೋಗ್ತಾ ಇದ್ದಾರೆ. ಅದು ನಾನು ನಾಟ್ ಓನ್ಲಿ ಒಂದು ಧರ್ಮಕ್ಕೆ ಮೆನ್ಷನ್ ಮಾಡಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಧರ್ಮಕ್ಕೂ ಮೆನ್ಷನ್ ಮಾಡ್ತೀನಿ. ಯಾಕಂದರೆ ಈ ಯುವಕರನ್ನ ಕೆಲ ಭ್ರಷ್ಟ ರಾಜಕಾರಣಿಗಳು, ಕೆಲವರು ಈನ ಮನಸ್ಥಿತಿ ಇರ್ತಕ್ಕಂಥ ರಾಜಕಾರಣಿಗಳು ಅವ್ರನ್ನ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬೌದ್ಧ ಸಿಖ್ ಕಿಸಾಯಿ ಈ ರೀತಿ ಧರ್ಮದ ವಿಚಾರದಲ್ಲಿ ಎಲ್ಲರನ್ನೂ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಇವರು ಆ ದಾರಿ ಬಿಟ್ಟು ಬೇರೆ ದಾರಿಗೆ ಸಹಿ ದಾರಿಗೆ ಬರಬೇಕು ಅಂದರೆ, ದೇಶದ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ, ಎಲ್ಲ ಯುವಕರಿಗೂ ಎಲ್ಲ ಸಾರ್ವಜನಿಕರಿಗೂ ಸಂವಿಧಾನದ ಅರಿವು ಮೂಡಲಿ. ಸಂವಿಧಾನದ ಅರಿವು ಬಂದರೆ, ಯಾಕಂದರೆ ಸಂವಿಧಾನದಲ್ಲಿ ಈ ಜಾತ್ಯತೀತ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದು, ಯಾವುದೇ ರೀತಿಯ ಜಾತಿ ಭೇದ ಭಾವ ಇರಬಾರ್ದು, ಧರ್ಮ ಭೇದ ಭಾವ ಇರ್ಬೋದು, ಲಿಂಗ ಭೇದ ಭಾವ ಇರಬಾರ್ದು ಅಂತಕ್ಕಂಥದ್ದು ಸಂವಿಧಾನದ ಮೂಲ ಉದ್ದೇಶ. ಕಡೆ ಸಂವಿಧಾನದ ಪೀಠಿಕೆಯಲ್ಲಿ ಇರ್ತಕ್ಕಂಥ ವಿಚಾರನ ನಾನು ಸೈನ್ ಬೋರ್ಡ್ಗೆ ಹಾಕ್ಸಿರ್ತಕ್ಕಂಥದ್ದು, ಯುವ ಜನತೆ ನೋಡಿದ್ರೆ ಸಂವಿಧಾನ ಅಂದ್ರೇನು, ಸಂವಿಧಾನದ ಪೀಠಿಕೆಯಲ್ಲಿ ಯಾವ್ಯಾವ ವಿಚಾರ ಇದೆ, ಸಂವಿಧಾನ ಅಂದ್ರೇನು, ಅದರ ಅರಿವು ಮೂಡಿದ್ರೆ ಈ ದೇಶದಲ್ಲಿ ಯಾವುದೇ ರೀತಿಯಾದ ಕೋಮು ಗಲಾಟೆಗಳಿರ್ಬೋದು, ಜಾತಿ ನಿಂದನೆಗಳಾಗಿರ್ಬೋದು, ಮೇಲ್ವರ್ಗ ಕೆಳವರ್ಗ ಇರ್ಬೋದು, ಯಾವುದೇ ರೀತಿಯಾದ ಈ ರೀತಿ ವಾತಾವರಣ ಬಂತು ಅಂದರೆ, ಕೆಲವೇ ವರ್ಷಗಳಲ್ಲಿ ನಮ್ಮ ದೇಶ ಸೂಪರ್ ಪವರ್ ನೇಷನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನನ್ನದೊಂದು ಸಣ್ಣ ಪ್ರಯತ್ನ, ಯಾಕಂದರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಯಾಕಂದರೆ ನಾವು ಸ್ವತಂತ್ರ ಪೂರ್ವ ನಾನು ಹೆಂಗಿದ್ದೆ, ಸ್ವತಂತ್ರ ನಂತರ ನಾನು ಹೆಂಗಿದ್ದೀನಿ. ಯಾಕಂದರೆ ಸ್ವತಂತ್ರ ಪೂರ್ವ ನಮ್ಮ ತಾತ ಮುದ್ದಾದ್ದಿರಲ್ಲ, ನಾನು ಬಿಲಾಂಗ್ಸ್ ಟು ಒಕ್ಕಲಿಗ ಕಮ್ಯುನಿಟಿ ಬಿಲಾಂಗ್ ಆದರೂ ಸಹ ನಮ್ಮ ತಾತ ಹೊಲದಲ್ಲಿ ಗೇಮೇ ಮಾಡ್ತಿದ್ರು. ಸಂವಿಧಾನ ಅನ್ನೋದೊಂದು ಬರದಲ್ಲೇ ಇದ್ದಿದ್ರೆ ನಾನು ಸಹ ಇವತ್ತು ಹೊಲದಲ್ಲಿ ಗೇಮೇ ಮಾಡಬೇಕಿತ್ತು, ಇನ್ನೊಂದು ಮತ್ತೆ ಬೇರೆ ಜನಾಂಗದವರು ಅವರವರ ಮೂಲ ಕಸುಬುಗಳನ್ನೇ ಮಾಡಬೇಕಾಗಿತ್ತು. ಸಂವಿಧಾನ ಒಂದಿರೋದ್ರಿಂದನೇ ನಾನು ಕಾನ್ಸ್ಟಿಟ್ಯೂಷನ್ ಪವರ್ ಇವತ್ತು ನಾನು ಮಹಾನಗರ ಪಾಲಿಕೆ ಸದಸ್ಯ ಆಗಿರೋದು, ನಾನು ಒಬ್ಬ ವಿಪಕ್ಷ ನಾಯಕ ಆಗಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಈ ಕಾನ್ಸ್ಟಿಟ್ಯೂಷನಲ್ ಪವರ್ ನಾನೇನು ಅನುಭವಿಸ್ತಾ ಇದ್ದೀನಿ ಅದು ಸಂವಿಧಾನ ಹೊರತಾಗಿ ಮತ್ತು ಇನ್ನು ಆದ್ರಿಂದನೂ ಅಲ್ಲ. ಆದ್ದರಿಂದ ಜನಗಳಲ್ಲಿ, ಸಾರ್ವಜನಿಕರಲ್ಲಿ ಸಂವಿಧಾನದ ಅರಿವು ಮೂಡಲಿ ಅಂತಲೇ ನಾನು ಸಂವಿಧಾನದ ಪೀಠಿಗೆನ ನಾನು ಪ್ರತಿಯೊಂದು ಸೈನ್ ಬೋರ್ಡಲ್ಲಿ ಹಾಕ್ಸಿರ್ತಕ್ಕಂಥದ್ದು. ನಾನು ಈಗಿನ ಯುವಕರಲ್ಲಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡೋದೇನು ಅಂದರೆ, ನೀವು ಧರ್ಮ ಆಚರಣೆ ಮಾಡಬೇಕಾ? ನಾವು ಧರ್ಮ ಆಚರಣೆ ಮಾಡೋಣ. ನಮ್ಮ ಮನೇಲಿ ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ಮನೇಲಿ ನಾವು ಆಚಾರ ವಿಚಾರನ ಧರ್ಮ ಆಚರಣೆ ಮಾಡ್ಕೊಂಡು, ನಮ್ಮ ಮನೆಯಿಂದ ಹೊರಗಡೆ ಬಂದಾಗ ಸಾರ್ವಜನಿಕವಾಗಿ ನಾವೆಲ್ಲ ಮನುಷ್ಯರು ಅನ್ನೋ ಭಾವನೆಯಲ್ಲಿದ್ದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದ ತಾರತಮ್ಯ, ಜಾತಿ ಭೇದ ಭಾವ, ಧರ್ಮ ಭೇದ ಭಾವ ಇಲ್ಲದಲ್ಲಿ ನಾವು ದೇಶ ಕಟ್ತಕ್ಕಂಥ ಕೆಲಸ ಮಾಡ್ಬೋದು. ಎಲ್ಲೋ ಒಂದು ಕಡೆ ನಮ್ಮ ತಲೆಯಲ್ಲಿ ಜಾತಿ ಧರ್ಮ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅನ್ನೋ ಮನೋಭಾವನೆ ಇದ್ದರೆ ದೇಶ ಯಾವುದೇ ಕಾರಣಕ್ಕೂ ಕಟ್ಟಕ್ಕಾಗೋದಿಲ್ಲ. ನಾವೆಲ್ಲ ಒಂದಾದ್ರೇ ನಾವು ಕಟ್ಟಕ್ಕಾಗ್ತಕ್ಕಂಥದ್ದು. ಅದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಯುವಕರಲ್ಲಿ ಏನು ಕೇಳ್ಕೊತೀನಿ, ಆಚಾರ ವಿಚಾರಗಳು, ನಮ್ಮ ಧರ್ಮ, ನಾವೆಲ್ಲ ಮನೇಲಿ ಆಚರಣೆ ಮಾಡೋಣ. ಹೊರಗಡೆ ಬರ್ತಿದ್ದಂಗೆ ನಾವೆಲ್ಲ ಹ್ಯೂಮನ್ಸ್ ಅನ್ನೋ ಮನೋಭಾವನೆಯಲ್ಲಿ ನಾವು ಬಾಳಬೇಕು ಅಂತ ಎಲ್ಲ ಧರ್ಮದ ಯುವಕರಿಗೂ ನಾನು ಮನವಿ ಮಾಡ್ತೀನಿ. ಎಷ್ಟು ಬೋರ್ಡ್ ಹಾಕ್ತೀವಿ ನನ್ನ ವಾರ್ಡಲ್ಲಿ? 90ಕ್ಕಿಂತ ಹೆಚ್ಚು ಬೋರ್ಡ್ಗಳು ಹಾಕ್ತೀವಿ. ಈಗ ಬ್ರದರ್, ಮೂಲವಾಗಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಕುಮಾರ ಇವತ್ತು ಇರ್ತಾನೆ ನಾಳೆ ಹೋಗ್ತಾನೆ, ನವೀನ್ ನೀವು ಇರ್ತೀರಾ ನಾಳೆ ಹೋಗ್ತೀರಾ, ಇನ್ನೊಬ್ಬ ತಿಮ್ಮಣ್ಣ ಇವತ್ತು ಇರ್ತಾನೆ ನಾಳೆ ಹೋಗ್ತಾನೆ. ಆದರೆ ಈ ಭೂಮಿ ಇರೋವರೆಗೂ, ಈ ಭೂಮಿ ಇರೋವರೆಗೂ ಸಾಮಾಜಿಕ ಕ್ರಾಂತಿಕಾರಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವ್ರ ಆಶಯಗಳು ಯಾವತ್ತೂ ಕೊನೆ ಆಗಲ್ಲ, ಅವ್ರ ಆಶಯಗಳು ಸದಾಕಾಲ ಉಳಿಲೇಬೇಕು ಅಂತಲೇ ನಾನು ಸಂವಿಧಾನದ ಪೀಠಿಕೆನ ಪ್ರತಿಯೊಂದು ಸೈನ್ ಬೋರ್ಡ್ಗಳು ಹಾಕ್ಸಿರೋದು.